ವೀಕ್ಷಕರೇ, ಆಳಂದ ತಾಲೂಕಿನ ಚಿಂತನ್ಸೂರ್ ಗ್ರಾಮದ ಭೀಮ್ನಗರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವು ಕೆಟ್ಟೋಗಿ ಸುಮಾರು 2 ತಿಂಗಳು ಕಳೆದರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವಾರು ಬಾರಿ ಈ ವಿಷಯ ಗಮನಕ್ಕೆ ತಂದರೂ ಕೂಡ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ. ಒಂದು ವೇಳೆ ಒಂದು ವಾರದಲ್ಲಿ ಇದನ್ನು ಸರಿಪಡಿಸದಿದ್ದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ದಲಿತ ಹಕ್ಕುಗಳ ಸಮಿತಿಯ ಮುಖಂಡರಾದ ಪಾಂಡುರಂಗ್ ಮಾವಿನ್ಕರ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಭೀಮ್ನಗರದ ಮುಖಂಡರಾದ ಕಾಶಿನಾಥ್, ಉದಯಕುಮಾರ್, ಬಸವರಾಜ್, ರಾಜ್ಕುಮಾರ್, ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಸುರೇಶ್ ನೆಲ್ವರೆ, ಧರಣಿ ಗರ್ಜನೆ ನ್ಯೂಸ್, ಆಳಂದ. ಕಾಡಿಗೆ ಮುಂದೆ ಏನಾದ್ರು ಹಚ್ಚತ್ತ ಅಂದ್ರೆ ಮಾರು ಆಳಂದ ತಾಲೂಕಿನ ಚಿಂಚನ್ಸೂರು ಗ್ರಾಮದ ಭೀಮ್ನಗರದ ಗ್ರಾಮದಲ್ಲಿರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕ ಇದು ಪ್ರಾರಂಭವಾಗಿ 1 ವರ್ಷದ 2 ತಿಂಗಳಾಯಿತು. ಈಗ ಇದರ ಇಲ್ಲಿಂದ ಎಲ್ಲ ನಮ್ಮ ದಲಿತ ಓಣಿಗೊಳಿಸೋದಕ್ಕೆ ನಮ್ಮ ದಲಿತರದ್ದು ಎಲ್ಲರೂ ಇಲ್ಲಿ ಬಂದೇಶದಿಂದ ಕಾರ್ಡ್ ತೊಗೊಂಡು ಮೆಂಬರ್ ಆಗಿದ್ದೆವು. ಎಲ್ಲರೂ ಇದರ ಡೈಲಿ ಇದರ ಕಾರ್ಡ್ ಹಾಕಿಸಿಂದ ನೀರು ಒಯ್ತಿದ್ದೆವು. 1 ಲೀಟ್ರ್ ನೀರಿಗೆ ಇದರ 3 ರೂಪಾಯಿ ಬೀಳ್ತಿತ್ತು. ನಾವು ಇದರ ಎಲ್ಲರೂ ಇಲ್ಲಿಂದ ನೀರು ಕುಡಿಯೋದ್ರಲ್ಲಿಂದಾಗಿ ನಮಗೆ ಯಾವುದೇ ಇಲ್ಲಿ ತನಕನೂ ರೋಗ ರುಜಿನಗಳು ಬಂದಿದ್ದಿಲ್ಲ. ಈಗ ಇದ್ರ ಇತ್ತಿತ್ತಲಾಗಿದ್ರೆ ಇದ್ರ ಕೆಟ್ಟ 2 ತಿಂಗಳ ದಿವಸ ಆಯಿತು. ನಾವು ಇದರ ಇಲ್ಲೇ ಊರೊಳಗೆ ತೊಗೋಬೇಕಾದ್ರೆ 20 ಲೀಟ್ರ್ ನೀರಿಗೆ 40 ರೂಪಾಯಿ ಕೊಟ್ಟಿದ್ರೆ ಖರೀದಿ ಮಾಡಬೇಕು. ಕೂಡಲೇ ಇದ್ರೆ ಇದು ಸರಿ ಮಾಡಿರಿ ಅಂತೇಳಿ ನಾವು ಇದು ಬಾಲ ವಿಕಾಸ ನೀರು ಬಾಲ ವಿಕಾಸ ನೀರು ಸರಬರಾಜದವರ ಅಧಿಕಾರಿಗಳಿಗೂ ನಾವು ಇದರ ಶುದ್ಧೀಕರಣ ಬಾಲ ವಿಕಾಸ ಶುದ್ಧೀಕರಣ ನೀರು ಘಟಕದವ್ರಿಗೂ ಮೇಲಿನ ಅಧಿಕಾರಿಗಳಿಗೂ ನಾ ಮಾತಾಡ್ದೆ. ಅವ್ರು ಇದ್ರ ಬರ್ತೀನಿ ಅಂತೇಸಿಂದ ಇಲ್ಲಿ ತನಕ ಬಂದೇಸಿಂದ ಬರೀ ಸುಳ್ಳೇ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ನಾ ಇದ್ರ ಮಾತಾಡ್ದೆ. ಅವ್ರನ್ನ ಇದ್ರ ನಮಗೆ ಹ್ಯಾಂಡ್ ಓವರ್ ಮಾಡಿಲ್ರಿ ಅಂತೇಸಿಂದ ಹೇಳ್ತಾರೆ. ಇದು ಕೂಡಲೇ ಇದರ ಈ ದಲಿತ ಓಣಿಯಲ್ಲಿ ಇರತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡಲೇ ಸರಿಪಡಿಸಿ ದಲಿತರಿಗೆ ಇದರ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಬೇಕಂತೇಸಿಂದ ಮೇಲಿನ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಪಾಂಡುರಂಗ ಮಾವಿನ್ಕರ್ ಚಿಂಚನ್ಸೂರು ದಲಿತ ಹಕ್ಕುಗಳ ಸಮಿತಿ ಮುಖಂಡರು ಚಿಂಚನ್ಸೂರು. ಈ ನ್ಯೂಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.